ನಮಸ್ಕಾರ. ಸ್ವಯಂಪಾಕ ಅಭಿಮಾನಿಗಳಿಗೆ ಸ್ವಾಗತ. ಈ ದಿನ ನಾನು ಮಾವಿನ ಹಣ್ಣಿನ ಮಿಲ್ಕ್ಶೇಕ್, ಮ್ಯಾಂಗೋ ಮಿಲ್ಕ್ಶೇಕ್ ಹೇಗೆ ಮಾಡೋದು ಅಂತೇಳಿ ತೋರಿಸ್ಕೊಡ್ತಾ ಇದ್ದೀನಿ. ಮಿಲ್ಕ್ಶೇಕ್ ಮಾಡಬೇಕಾದ್ರೆ ನೀವು ಆದಷ್ಟು ಸಿಹಿ ಇರೋ ಮಾವಿನ ಹಣ್ಣನ್ನೇ ತಗೊಳ್ಳಿ, ಹುಳಿ ಇರೋ ಮಾವಿನ ಹಣ್ಣನ್ನು ಉಪಯೋಗಿಸ್ಬೇಡಿ. ಯಾಕಂದರೆ ನಾವು ಮಿಲ್ಕ್ಶೇಕ್ಗೆ ಹಾಲು ಹಾಕ್ತೀವಿ, ಅದರಿಂದ ನೀವು ಹುಳಿ ಇರೋ ಮಾವಿನ ಹಣ್ಣನ್ನು ಹಾಕಿದರೆ ಹಾಲು ಒಡೆಯುತ್ತೆ. ಸೊ ನಿಮಗೆ ಮಿಲ್ಕ್ಶೇಕಿನ ರುಚಿ ಚೆನ್ನಾಗಾಗಲ್ಲ. ನೀವು ಬಾದಾಮ್ ಮಾವಿನ ಹಣ್ಣು ಸಿಕ್ಕಿದ್ರೆ ಅದನ್ನೇ ನೀವು ಮಿಲ್ಕ್ಶೇಕ್ಗೆ ಬಳಸಿದ್ರೆ ತುಂಬ ಚೆನ್ನಾಗಿರುತ್ತೆ. ಇದಲ್ಲದೆ ಉಳಿದಿದ್ದನ್ನು ನೀವು ಸಿಹಿ ಇರೋ ಮಾವಿನ ಹಣ್ಣನ್ನು ನೋಡಿಕೊಂಡು ಬಳಸ್ಕೋಬೋದು. ಬೇಕಾಗುವ ಪದಾರ್ಥಗಳು: ಮಾವಿನ ಹಣ್ಣು 1 ಕಪ್ಪು. ನಾನಿಲ್ಲಿ ಮಾವಿನ ಹಣ್ಣಿನ ಸಿಪ್ಪೆ ತೆಗೆದು ಮಾವಿನ ಹಣ್ಣನ್ನ ಸಣ್ಣ ಸಣ್ಣ ಹೋಲ್ಡ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಲು 2 ಕಪ್ಪು. ನೀವು ಮಿಲ್ಕ್ಶೇಕ್ನ ಥಿಕ್ನೆಸ್ ನೋಡಿಕೊಂಡು ಹಾಲನ್ನು ನೀವು ಹೆಚ್ಚು ಕಡಿಮೆ ಮಾಡ್ಕೋಬೋದು. ಸಕ್ಕರೆ 1/2 ಕಪ್ಪು. ಸಕ್ಕರೆ ನಿಮಗೆ ಮಾವಿನ ಹಣ್ಣಿನ ಸಿಹಿ ಮೇಲೆ ಅವಲಂಬಿಸಿರುತ್ತೆ, ನೋಡ್ಕೊಂಡು ಹಾಕ್ಕೊಳ್ಳಿ. ಮಾವಿನ ಹಣ್ಣಿನ ಹೋಳನ್ನು ಮಿಕ್ಸರ್ನಲ್ಲಿ ನಿಮಗೆ ಜ್ಯೂಸ್ಗೆ ಒಂದು ಜಾರ್ ಕೊಟ್ಟಿರ್ತಾರೆ ನೋಡಿ, ಆ ಜಾರ್ಗೆ ಹಾಕ್ಕೊಳ್ಳಿ. ಸಕ್ಕರೆ ಹಾಕಿ ಹಾಗೆ ಹಾಲನ್ನು ಕೂಡ ಹಾಕ್ಕೊಳ್ಳಿ. ಹಾಲನ್ನು ಬೇಕಾದ್ರೆ ನೀವು ನೋಡಿಕೊಂಡು ಆಮೇಲೆ ಹಾಕ್ಕೊಳ್ಳಿ, ಸಣ್ಣಕ್ಕೆ ರುಬ್ಕೊಳ್ಳಿ. ನೋಡಿ, ನಾನೀಗ ಸಣ್ಣಕ್ಕೆ ಮಾವಿನ ಹಣ್ಣನ್ನು ರುಬ್ಕೊಂಡಿದ್ದೀನಿ. ಸ್ವಲ್ಪ ತಿಕ್ಕಾಗಿದೆ, ಈಗ ಉಳಿದಿದ್ದ ಹಾಲನ್ನು ಹಾಕೋಣ. ನಿಮ್ಗೆ ಮಿಲ್ಕ್ ಶೇಕು ಸ್ವಲ್ಪ ತಿಕ್ಕಾಗಿರಬೇಕು, ತೀರಾ ನೀರಾಗಲ್ಲ. ಈಗ ನೋಡಿ, ನಿಮಗೆ ಮಿಲ್ಕ್ ಶೇಕು ಕುಡಿಯೋದಕ್ಕೆ ರೆಡಿಯಾಗಿದೆ. ನೋಡಿದ್ರಲ್ವಾ, ಮ್ಯಾಂಗೋ ಮಿಲ್ಕ್ ಶೇಕ್ ಮಾಡೋದು ಎಷ್ಟು ಸುಲಭ ಹಾಗೂ ಎಷ್ಟು ಬೇಗ ಮಾಡ್ಬೋದು ಅಂತ ಹೇಳಿ. ನೀವು ಕೂಡ ನಿಮ್ಮ ಮನೆಯಲ್ಲಿ ರುಚಿಕರವಾದ ಮ್ಯಾಂಗೋ ಮಿಲ್ಕ್ ಶೇಕನ್ನು ಮಾಡಿಬಿಟ್ಟು ನಿಮ್ಮ ಅಭಿಪ್ರಾಯವನ್ನು ನಮಗೆ ತಿಳಿಸಿ. ನಮಸ್ಕಾರ.